ನಮ್ಮೂರಲ್ಲಿ ನಾಟಕ ಆಡಿ ಶಾನೆ ದಿನ ಆಗೋಬಿಟ್ಟೈತೆ. ಈ ಸರಿ ಮಾರಮ್ಮನ ಜಾತ್ರೆಗೆ ಒಂದ್ ನಾಟಕ ಆಡ್ಬಿಡೋಣ. ಯಾವ ನಾಟಕ ಆಡೋಣ? ಕುರುಕ್ಷೇತ್ರ. ಅದೇ ಕೃಷ್ಣ, ಏನೇ ಅರ್ಜುನ, ಅಯ್ಯ ಬಿಟ್ಲ ನನ್ನ ಮಗನ, ನೀನ್ ಕೃಷ್ಣನ್ ಪಾಠ ಮಾಡ್ತೀಯಾ? ಏ ಯಾರೋ ಒಬ್ರು ಮಾಡಿದ್ರಾಯ್ತು ಕಣ್ಲ, ನಾಳೆಯಿಂದ ನಿನ್ ನಾಟಕದ ಪ್ರಾಕ್ಟೀಸ್ ನ ಶುರು ಮಾಡ್ಕೊಂಬಿಡೋಣ. ನೀನ್ ಮನೆ ಕಾಯುವಾಗ ಅನ್ಯಾಯ ಅಲ್ಲ ಕಡೆ. ನನ್ನ ಹೆಸರು ಅನ್ಯಾಯ ಅಂತ. ಏ ಬೆಳಗ್ಗೆ ಬೆಳಗ್ಗೆನ ಒಳ್ಳೆ ದರಿದ್ರ ಅಟ್ಟಾಚ್ಕೊಂಡು ಬಂದ್ ನಿಂತ್ಕೊಂಡ್ಬಿಟ್ಟವೆ ಮನೆ ಮುಂದೆ. ಮನೆ ಬಾಗ್ಲಿಗೆ ಬಂದಿರೋ ಭಾಗ್ಯಲಕ್ಷ್ಮಿನ ದರಿದ್ರ ಅಂತೀಯ? ಆ ತಾಯಿನೇ ನಮ್ಮನೆ ಪಾವನವಾಗ್ಲಿ ಅಂತ ಕಳಿಸಿದಾಳೋ. ಏ ತಿಮ್ಮ, ಅದಕ್ಕೆಲ್ಲ ಕೋಳಿ ತಂದಿದ್ಯಾ? ಅಣ್ಣ ಇದನ್ನ ಇಟ್ಕೊಂಡು ಒಂದ್ 20 ರೂಪಾಯಿ ಕೊಡೋಣ. ನೀನು ಹೊಸಲು ಕೊಡೋ ಹೊತ್ಗೆ ನಿನ್ ಕೋಳಿಗೆ ಮೇವು ಹಾಕಿ ಮೊಟ್ಟೆ ಇಡಂಗ್ ಮಾಡ್ಕೊಡ್ಬೇಕಾ? ಇಲ್ಲಣ್ಣ, ಬಡ್ಡಿ ಕೊಡ್ತೀನಲ್ಲ, ಜಾತ್ರೆಗ್ ಬಿಡ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡೋ, ಇದು ಜಾತ್ರೆ ಯಾವಾಗ್ಲೋ ಬರೋ ಹುಣ್ಣು ಮೇಗೇಜ್ ಮಾಡ್ರೆ ನೋಡೋ, ಅಷ್ಟೊಳಗೆ ದುಡ್ಡು ಕೊಟ್ರೆ ಕೋಳಿ ಇರ್ತದೆ, ಇಲ್ಲ ಅಂತ ಅಂದ್ರೆ ಆಯ್ತಲ್ಲ ಕೊಡು. ಕೊಡಪ್ಪ, ತಗೋ ಇಡ ನೋಡ್ಕೊಳ್ಳ. ಕೊಡ ನೋಡ ಸರಿ. ಅಲ್ಲ ಇದು ಮಾಡ್ರೆ, ನಿಮ್ ತಲೆ ಜೇಡಿ ಮಣ್ಣು ತುಂಬಿಕೊಂಡಿದ್ದೀರಾ ಇಲ್ಲ ಎಮ್ಮೆ ಸಗಣಿ ತುಂಬಾಯ್ತಾ? ಬೇಕಪ್ಪ, ಏನಾಯ್ತು? ಅಲ್ಲ ಹೋಗಿ ಹೋಗಿ ಕೋಳಿ ನಡ ಇಟ್ಕೊಂಡಿದ್ದೀರಲ್ಲ, ನಾಳೆ ಈ ಕೋಳಿಗೆ ಕಾಯಿಲೆ ಬಂದು ಗೊಟ್ಟಕಂದ್ರೆ ನಿಮ್ ಅಸಲು ಗತಿ? ಅಯ್ಯ ಅದಕ್ಕೆ ನೀನ್ ಹಿಂಗಿರೋದು, ಅದನ್ನ ನಾಳೆ ತಕ್ಕ ಬಿಡ್ತೀನ. ಮಧ್ಯಾಹ್ನಕ್ಕೆ ಮಸಾಲೆ ಅರಿಯಲ್ವಾ? ಹೌದು, ಅವನೇನಾದ್ರೂ ದುಡ್ಡನ್ ಕೊಟ್ಟು ಕೋಳಿನ ವಾಪಸ್ ಕೊಡಿ ಅಂದ್ರೆ ಆಗೇನ್ ಮಾಡ್ತೀರಾ? ಅಸಲು ಬಡ್ಡಿಗೆ ಕೋಳಿನ ಜಮಾ ಹಾಕ್ತೀನಿ. ನಿಮ್ ಹತ್ರ ಸಾಲ ತಗೊಂಡ ಮನೆ ಜ್ಞಾನ ಸಮ ಆಗೋಗ್ಬಿಡುತ್ತೆ ಅಷ್ಟೇ. ಜಾಡ್ಸ್ ಮಾತ್ರ ನೋಡು, ಬೇಕು ನನ್ ಮಗನೇ, ಬಡ್ಡಿ ತಗೊಳಕ್ಕು ಎಲ್ಲರ ಕೈಲು ಆಗಲ್ಲ ಕಣ. ಯೋಗ ಯೋಗ ಬೇಕು. ಹೌದೌದು ಬಸಣ್ಣ. ಓ ನಮಸ್ಕಾರ ಈಶ್ವರಣ್ಣ. ನಮಸ್ಕಾರ. ಅಲ್ಲ ತಾವ್ ಇಷ್ಟೂರ ಬಂದಿದ್ದು? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಏನ್ ವಿಷಯ? ಇನ್ನೇನು ಎಪ್ಪೆಟ್ಟು ಬಂದಿದ್ದಾರೆ ಅಷ್ಟೇ. ಏನಂತ ಅವನು ಒಳಗಡೆ ಕೂತ್ಕೊಂಡು ಮಾತಾಡ್ ಕೇಳಿ ಮಾಡಿ ನೋಡ್ಕೊಳ್ಳಿ. ಒಳಗೋದ್ರೆ ಅಷ್ಟೇ ಬಡ್ಡಿನ ಕೊಡಿ ಅಂತ ಹೇಳದ್ನೆ ಹೊರತು ನೀವು ತಂದ್ಕೊಡ್ಬೇಕು ಅಂತ ಹೇಳದ್ನ? ಒಂದ್ ಮಾತು ಹೇಳ್ಕೊಳ್ತೀನಿ, ನಾನೇ ನಿಮ್ ಮನೆ ಹತ್ರ ಬರ್ತಿದ್ದೀನಿ. ಕೂತಾಳೆ ಕೂತಾಳೆ ಲಕ್ಷ್ಮಿ, ಕಾಫಿ ತಂದು ಕೊಡವ. ನೋಡವ ಒಳ್ಳೆ ಗುಂಡ್ಕಲಿದ್ದಂಗೆ ಬನ್ನಿ. ನೀ ಸಂದಾಗಿದ್ದೀಯಾ? ಯಾವಾಗ ಬಂದವ? ನೆನ್ನೆ ಬಂದೆ ತಾತ. ಪರೀಕ್ಷೆ ಗಿರೀಕ್ಷೆ ಎಲ್ಲ ಸಂದಾಗ ಮಾಡಿದ್ದೀಯಾ? ತಾತ ಕೃಷ್ಣ ಹೇಗಿದ್ದಾನೆ? ಅವನಿಗೇನು ತಿನ್ಕೊಂಡು ನುಂಗ್ಕೊಂಡು ಚೆನ್ನಾಗಿ ಅವನೆ. ಅವನಿಗೆ ಮೈ ಬೆಳೀತು, ಬುದ್ಧಿ ಬೆಳಿಲ್ಲ ಕಣವ. ಆದ್ರೆ ಮನಸ್ಸು ಚೆನ್ನಾಗಿದೆಯಲ್ಲ, ಅದೇ ತಾನೇ ಮುಖ್ಯ. ಅಪ್ಪ ನಾನ್ ತೋಟದ ಕಡೆ ಹೋಗಿ ಬರ್ತೀನಿ. ನೋಡಿದ್ಯ ಈಶ್ವರಣ್ಣ, ನನ್ನ ಮಗಳು ಪ್ಯಾಟಿನಲ್ಲಿ ಓದಿದ್ರು ಇನ್ನೂ ಅವಳಿಗೆ ಈ ತೋಟ ಮನೆ ಮೇಲೆ ಆಸೆ. ಮಣ್ಣಿನ ಸಂಬಂಧ ಅಷ್ಟೇ ಬಿಡಕಾಯ್ತದ? ಬಸಪ್ಪ, ನಾಳೆ ನನ್ ಮಗ ಸೊಸೆತಿದ್ದಿ, ನನ್ ಕೈಗಾಗಿ ಬಿಡಕಾಸಿಲ್ಲ, ನಿನ್ನೆ ನನ್ಕೊಂಡ್ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ಒಂದು 500 ರೂಪಾಯಿ ಸಾಲವಾಗಿ ಕೊಟ್ರೆ ಪುಣ್ಯ ಬತ್ತೈತಪ್ಪ. ಇದೇನು ಅಣ್ಣ, ನೀನು ತಗೊಂಡ್ರೆ ಸಾಲನು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ, ಮತ್ತೆ ಸಾಲ ಕೇಳಿದ್ರೆ ತಗೇಶ್ವರಣ್ಣ? ಎಲ್ಲ ನಿಂಗೆ ಗೊತ್ತೇ ಐತೆ, ನಂಗೋ ವಯಸ್ಸಾಗೋಯ್ತು, ದುಡಿತಿದ್ದ ಮಗ ಅವನು ಹೆಂಡತಿನ ಕರ್ಕೊಂಡೋಗಿ ಬಸ್ ಸ್ಟ್ಯಾಕ್ ನ ಸತ್ತೋದ. ನಿನ್ ಮೊಮ್ಮಗನ ವಿಚಾರ ನಿಂಗೆ ಗೊತ್ತೇ ಇದೆ. ನೋಡು ಬಸಪ್ಪ, ನಿನ್ ಋಣ ಇಟ್ಕೊಂಡು ನಾನು ಸಾಯಲ್ಲಪ್ಪ, ಅಸಲು ಬಡ್ಡಿ ಎಲ್ಲ ತೀರ್ಸ್ಬಿಡ್ತೀನಿ. ಆದ್ರೆ ನನ್ ವಿಷಯ ನಿನ್ ಗೊತ್ತಲ್ಲ, ನಾನ್ ಸುಮ್ ಸುಮ್ನೆ ಹಣ ಕೊಡೋದಿಲ್ಲ. ಬಡ್ಡಿ ತಗೋ. ಹಂಗಲ್ಲ ಈಶ್ವರಣ್ಣ, ಬೇರೆಯವ್ರ ಹತ್ರ ಆದ್ರೆ ಪತ್ರ ಬರ್ಸ್ಕೊತೀನಿ, ಸಾಮಾನುಗಳ ಅಡ ಇಟ್ಕೋತೀನಿ. ಏನೋ ನಿಮ್ ಒಳ್ಳೆತನ ಮಂತನ ನೋಡಿ ಕೊಡ್ತಾ ಇದ್ದೀನಿ, ಅದ್ನ ಇಟ್ಕೊ. ಆದ್ರೆ ಉಳಿಸ್ಕೊಂಡ್ ಹೋಗ್ಬೇಕಪ್ಪ. ತುಂಬಾ ಉಪಕಾರ ಆಯ್ತಪ್ಪ, ನಾನು ತೀರಿಸ್ಬಿಡ್ತೀನಿ. ಮಾತು ತೀರಿಸ್ತೀನಿ.